ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ರೋಸ್ಟೆಡ್ ಗಾರ್ಲಿಕ್ ಹಕ್ಕ ನೂಡಲ್ಸ್ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ ಇವತ್ತು. ಇದೊಂದು ಮಕ್ಕಳ ಫೇವರೇಟ್ ತಿಂಡಿ. ದಿನದ ಎಷ್ಟೊತ್ತಿಗೆ ಮಾಡಿಕೊಟ್ಟರು ಕೂಡ ಇದನ್ನು ತಿನ್ನಲಿಕ್ಕೆ ಮಕ್ಕಳು ರೆಡಿ ಇರ್ತಾರೆ. ನಿಮ್ಮ ಮನೆಯಲ್ಲಿ ಮಕ್ಕಳು ರೆಡಿ ಇರ್ತಾರೆ ಅಲ್ವಾ? ಈಗ ಬನ್ನಿ ನೋಡುವ ಇದನ್ನು ಹೇಗೆ ಮಾಡೋದು ಅಂತೇಳಿ. ಸುಲಭವಾಗಿ ಮನೆಯಲ್ಲೇ ತಯಾರಿಸಿ ನಾವು ಮಕ್ಕಳಿಗೆ ಕೊಡುವ. ಮೊದಲಿಗೆ ಒಂದೆರಡು ಲೀಟ್ರ್ ನೀರು ಕುದಿಲಿಕ್ಕಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡುವ. ಇದನ್ನು ನೀರು ಕುದಿಲಿಕ್ಕೆ ಶುರುವಾಯಿತು. ಇದಕ್ಕೆ ಈಗ ನೂಡಲ್ಸನ್ನು ಹಾಕುವ. ಅದನ್ನು ಹುಡಿ ಮಾಡೋದೆಲ್ಲ ಏನಿಲ್ಲ, ಹಾಗೆ ಇಡೀ ನೂಡಲ್ಸನ್ನೇ ಹಾಕೋದು. ಅದನ್ನು ಬೇಯಲಿಕ್ಕೆ 3 ನಿಮಿಷ ಬೇಕು. 3 ನಿಮಿಷ ನಂತರ ಅದನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡುವ. ಅದನ್ನು ಇದೀಗ 3 ನಿಮಿಷ ಆಯಿತು. ಇದನ್ನೀಗ ನೀರು ಸೋಸಿ ತಣ್ಣಗಾಗಲಿಕ್ಕೆ ಬಿಡುವ. ಅದಕ್ಕೆ ತಣ್ಣಗಿನ ನೀರಲ್ಲಿ ಏನು ಹಾಕೋದು ಬೇಡ, ಹಾಗೆಯೇ ನೀರು ಸೋಸಿದರೆ ಸಾಕು. ಅದರದ್ದು ನೂಡಲ್ಸನ್ನು ಬೇಯಿಸಿ ತೆಗೆದ ಕೂಡಲೇ ಅದಕ್ಕೆ ಒಂದೆರಡು ಸ್ಪೂನಷ್ಟು ಯಾವುದಾದ್ರೂ ಎಣ್ಣೆ, ಸಾಸಿವೆ ಎಣ್ಣೆ ಆದರೆ ಒಳ್ಳೆಯದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಚೈನೀಸ್ ಮಾಡುವಾಗ ಕಟ್ಟಿಂಗ್ ಚಾಪಿಂಗ್ ಎಲ್ಲ ಮೊದಲೇ ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪ ಬೆಳ್ಳುಳ್ಳಿ ನೋಡಿ, ಇದರಲ್ಲಿ ನಾನು ಸ್ವಲ್ಪ ದೊಡ್ಡ ಕಟ್ ಮಾಡಿದ್ದೀನಿ. ಇದು ಸಣ್ಣ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾವು ರೋಸ್ಟೆಡ್ ಗಾರ್ಲಿಕ್ ಮಾಡ್ತಿರುವ ಕಾರಣ ಗಾರ್ಲಿಕನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೇವೆ. ಆಮೇಲೆ ಹಸಿಮೆಣಸನ್ನು ಈ ಥರ ಹೆಚ್ಕೊಳ್ಳಿ. ಇದಕ್ಕೆ ಸಣ್ಣ, ಇನ್ನೂ ಸಣ್ಣ ಕೂಡ ಹೆಚ್ಕೊಳ್ಬೋದು. ಶುಂಠಿ, ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೇವೆ, ಕ್ಯಾಬೇಜ್ ಉದ್ದಕ್ಕೆ ಹೆಚ್ಕೊಳ್ಬೇಕು. ಆಮೇಲೆ ಬಣ್ಣ ಬಣ್ಣದ ಕ್ಯಾಪ್ಸಿಕಮ್, ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ಇದು ಕೆಂಪು ಮತ್ತು ಅರಿಶಿನ ಇದು ಯಾವುದು ಇಲ್ಲದಿದ್ದರೆ ಗ್ರೀನಲ್ಲಿ ಮಾತ್ರ ಮಾಡ್ಬೋದು. ಸ್ವಲ್ಪ ಕ್ಯಾರೆಟು, ಇಲ್ಲಿ ಬೀನ್ಸ್ ಆಪ್ಷನಲ್ಲು, ಒಳ್ಳೆ ಬೀನ್ಸ್ ಇದ್ದರೆ ಹಾಕ್ಬೋದು ಎಳೆಯದು, ಸ್ವಲ್ಪ ಬೆಳೆದಿದ್ದರೆ ಅದು ಬೇಡ. ರುಚಿಗೆ ಬೇಕಾದಷ್ಟು ಉಪ್ಪು, ವಿನಿಗರು, ಪೆಪ್ಪರ್ ಪೌಡರು ಹಾಗೂ ಡಾರ್ಕ್ ಸೋಯಾ ಸಾಸ್ ಮಾತ್ರ ಹಾಕ್ತಾ ಇದ್ದೇವೆ. ಮೊದಲಿಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನಾವು ಗಾರ್ಲಿಕನ್ನು ಫಸ್ಟಿಗೆ ಫ್ರೈ ಮಾಡಿ ತೆಗೆದಿಟ್ಕೊಳ್ಳುವ. ಗಾರ್ಲಿಕ್ ರೋಸ್ಟ್ ಮಾಡೋ ಕಾರಣ ಗಾರ್ಲಿಕ್ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಇದನ್ನು ಬೆಳ್ಳುಳ್ಳಿಯನ್ನು ಹುರಿದುಕೊಳ್ಳುವ ಫಸ್ಟಿಗೆ. ನಿಮಗೆ ಆಮೇಲೆ ಫ್ರೈ ಮಾಡಲಿಕ್ಕೆ ಎಷ್ಟು ಎಣ್ಣೆ ಬೇಕಾಗ್ತದೆ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ಇದೇ ಎಣ್ಣೆಯಲ್ಲಿ ನಂತರ ನಾವು ಹುರಿತಾ ಇದ್ದೇವೆ. ಸರಿಯಾಗಿ ಗೋಲ್ಡನ್ ಬ್ರೌನ್ ಆಗಬೇಕಿದು. ಇದೆಲ್ಲವನ್ನು ತೆಗೆದಿಟ್ಟು ಇಟ್ಟುಕೊಳ್ಳುವ. ನಿಮ್ಮ ಹತ್ರ ನಾನ್ ಸ್ಟಿಕ್ ಕಡಾಯಿ ಇಲ್ಲ ಅಂತಾದರೆ ಚಿಂತೆ ಮಾಡೋದೇನಿಲ್ಲ. ಈ ಥರ ಎಣ್ಣೆ ಹಾಕ್ಕೊಂಡು ಇದನ್ನು ಫುಲ್ ಕಡಾಯಿಗೆ ಒಂದು ಸರ್ತಿ ಸ್ಪ್ರೆಡ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ನೂಡಲ್ಸ್ ಇದಕ್ಕೆ ಅಂಟಿಕೊಳ್ಳೋದಿಲ್ಲ. ಈಗ ಎಣ್ಣೆ ಸರಿಯಾಗಿ ಬಿಸಿಯಾಗಲಿ. ಗಾರ್ಲಿಕನ್ನು ಮೊದಲೇ ನಾವು ರೋಸ್ಟ್ ಮಾಡಿಟ್ಕೊಳ್ಳೋದ್ರಿಂದ ಹಸಿಮೆಣಸು ಹಾಗೂ ಶುಂಠಿ ಮಾತ್ರ ಹಾಕ್ತಾ ಇದ್ದೇನೆ. ಈಗ ಇದೆಲ್ಲವೂ ಕೂಡ ದೊಡ್ಡ ಬೆಂಕಿಯಲ್ಲೇ ಮಾಡೋದು, ಜೊತೆಯಲ್ಲಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಕ್ಯಾಬೇಜ್ ಕೂಡ ಒಟ್ಟಿಗೆ ಹಾಕುವ. ಎಲ್ಲವನ್ನು ಕೂಡ 1 ನಿಮಿಷ ಫ್ರೈ ಮಾಡಿಕೊಂಡು ಇಲ್ಲಿ ಯಾವುದು ಒಳ್ಳೆ ಬೇಯಲಿಕ್ಕಿಲ್ಲ, ಯಾವುದು ಶೇಪ್ ಕಳ್ಕೊಳ್ಳಿಕ್ಕಿಲ್ಲ, ಎಲ್ಲ ಇದು ಹಸಿ ಹಸಿಯಾಗಿ ಇರ್ತದೆ. ಇದರಲ್ಲಿ ಈಗ ಕಟ್ ಮಾಡಿಟ್ಕೊಂಡ ಕ್ಯಾರೆಟು, ಬೀನ್ಸು ಹಾಗೂ ಬಣ್ಣ ಬಣ್ಣದ ಕ್ಯಾಪ್ಸಿಕಮ್ಗಳು ಇವೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ. ಬಣ್ಣದ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಗ್ರೀನ್ ಕ್ಯಾಪ್ಸಿಕಮ್ ಮಾತ್ರ ಹಾಕ್ಕೊಳ್ಬೋದು. ನನ್ನ ಹತ್ರ ಇತ್ತು, ಹಾಗಾಗಿ ಹಾಕ್ಕೊಂಡಿದ್ದೇನೆ ನಾನು ಇದನ್ನು. ಎಲ್ಲವನ್ನು ಕೂಡ ಉದ್ದ ಉದ್ದಕ್ಕೆ ಹೆಚ್ಚಿಕೊಳ್ಬೇಕು. ಇದರಲ್ಲಿ ಸಣ್ಣದಾಗಿ ಹೆಚ್ಚೋದೇನಿಲ್ಲ.
ದೊಡ್ಡ ಉರಿಯಲ್ಲೇ ಮಾಡ್ಕೊಳ್ಳೋದೆಲ್ಲವನ್ನು ಕೂಡ. ಇಲ್ಲಿ ನೀವು ಕಟ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ಒಂದು ತರಕಾರಿ ಫ್ರೈ ಆಗುವಾಗ ಇನ್ನೊಂದು ತರಕಾರಿ ಬೆಂದು ಸೀದು ಹೋಗ್ತದೆ. ಅದಕ್ಕೋಸ್ಕರ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ಮೊದಲೇ. ಎಲ್ಲ ರೆಡಿ ಇದೆ ಅಂದಮೇಲೆ ನೀವು ಬಾಣಲೆ ಇಡಬೇಕು, ಅದಕ್ಕಿಂತ ಮೊದಲು ಬಾಣಲೆ ಇಡಬಾರ್ದು. ಇದು ನೋಡಿ, ಇದು ರೆಡಿ ಆಯಿತು. ಇದಕ್ಕೀಗ ಸ್ವಲ್ಪ ಪೆಪ್ಪರು, ರುಚಿಗೆ ಬೇಕಾದಷ್ಟು ಉಪ್ಪು, ಸೋಯಾ ಸಾಸು, ಹಾಗೆಯೇ ವಿನೆಗರ್, ಇವಿಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಉದುರುದುರಾದ ನೂಡಲ್ಸ್ ಸೇರಿಸ್ತಾ ಇದ್ದೇನೆ. ನೂಡಲ್ಸ್ ಹಾಕಿದ ನಂತರ ಬೇಯಿಸೋದೇನಿಲ್ಲ, ಜಸ್ಟ್ ಮಿಕ್ಸ್ ಮಾಡಿದ್ರೆ ಆಯಿತು. ಇದನ್ನು ಟಾಸ್ ಮಾಡಿದ್ರೆ ಆಯಿತು. ಜಾಸ್ತಿ ಪ್ರೆಸ್ ಮಾಡಲಿಕ್ಕೆ ಕೂಡ ಇಲ್ಲ. ಕೊನೆಗೆ ನಾವಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಂತಹ ಗಾರ್ಲಿಕ್ ಸೇರಿಸ್ತಾ ಇದ್ದೇನೆ. ಇದನ್ನು ಈಗ ಚೆನ್ನಾಗಿ ಟಾಸ್ ಮಾಡಿಕೊಳ್ಳುವ. ನಾನಿಲ್ಲಿ 1/4 kg ನೂಡಲ್ಸ್ ಹಾಕ್ಕೊಂಡಿದ್ದೇನೆ, ಅದಕ್ಕೆ ಇಷ್ಟು ತರಕಾರಿ ಸಾಕಾಗ್ತದೆ. ನೋಡಿ ಉದುರುದುರಾಗಿ ಹೇಗೆ ಬಂದಿದೆ ಅಂತೇಳಿ. ಮೇಲಿಂದ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸ್ಪ್ರಿಂಗ್ ಓನಿಯನ್ ಇದ್ದರೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ರೋಸ್ಟೆಡ್ ಗಾರ್ಲಿಕ್ ನೂಡಲ್ಸ್ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿಕೊಳ್ಳಿ. ಧನ್ಯವಾದಗಳು.